ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ನಾಟಕದ ಜೀವನದಲ್ಲಿ ನಾವ್ಯಾಕೆ ಇಷ್ಟು ಪ್ರಫುಲ್ಲಿತವಾಗಿರ್ತೀವಿ? ನಮ್ಮ ತಂದೆಯವರು ಮಾತಾಡೋರು, ಕಲಾವಿದ ಅಂದರೆ ನಾವು ಗಂಧರ್ವ ವಂಶದವರು, ನಮಗೆ ಕಲಂಕ ಇಲ್ಲ, ನಮಗೆ ತಪ್ಪು ಒಪ್ಪುಗಳಿಲ್ಲ. ಗಂಧರ್ವ ವಂಶದವರು ಅಂದರೆ ನಮಗೆ ಇತಿಹಾಸ ಎಲ್ಲ ಗೊತ್ತಿರಲೇಬೇಕು. ಚಂದ್ರ ಗುರುವಿನ ಪತ್ನಿಯನ್ನು ಮೋಹಿಸ್ತಾ, ರಾವಣ ಇನ್ನು ಸೀತೆ ಹೊಡ್ಕೊಂಡು ಹೋದ. ನೀಲಮ್ಮನವ್ರಿಗೆ ರಂಗಭೂಮಿ ಎಷ್ಟು ಪ್ರಾಮುಖ್ಯತೆ ಕೊಡ್ತಾಯಿದ್ರು ಅಂದರೆ, ಬನಶಂಕರಿ ಜಾತ್ರೆಯಲ್ಲಿ ನಾವು ನಾಟಕ ಕಾಂಟ್ರಾಕ್ಟ್ ಕೊಟ್ಟಿದ್ವಿ. ಇದೇ ಪೊಲೀಸಿನ ಮಗಳ ನಾಟಕ ಕಾಂಟ್ರಾಕ್ಟ್ ಕೊಟ್ಟಾಗ ಏನಾಯಿತು, ಕಾಂಟ್ರಾಕ್ಟ್ದಾರರಿಗೆ ನಾವು ಇಷ್ಟು ದುಡ್ಡು ಅಂತ ಕೊಡ್ತಾರೆ, ನಮಗೆ ಅವ್ರಿಗೆ ಇಷ್ಟು ನಾಟಕ ಅಂತ ಆಡ್ಕೊಡೋದೊಂದು, ಈಗೂ ಆ ಪದ್ಧತಿ ಇದೆ. ಅದು ಆಗ್ತಾ ಇರ್ಬೇಕಾದ್ರೆ ಏನಾದ್ರು, ಮೂರನೇ ದಿವಸ ಫುಲ್ಲು ಕಲೆಕ್ಷನ್ನು, ಇವ್ರಿಗೆ ವಿಪರೀತ ಜ್ವರ ನೀಲಮ್ಮನವ್ರಿಗೆ, ನಿಲ್ಲಕ್ಕೆ ಆಗ್ತಾಯಿಲ್ಲ. ಕೊನೆಗೆ ಅರ್ಧ ನಾಟಕಕ್ಕೆ ಸುಸ್ತಾಗಿ ಮಲಗಿಬಿಟ್ರು, ಇಡಕ್ಕೆ ಆಗಲಿಲ್ಲ. ನಾನು ಸೀದಾ ನಾನು ಪರ್ದಾ ಬಿಟ್ಟುಬಿಟ್ಟು ಬಂದು ಪ್ರೇಕ್ಷಕರ ಹತ್ರ ಬೇಡ್ಕೊಂಡೆ, ದಯವಿಟ್ಟು ಕ್ಷಮಿಸ್ರಿ, ಲೀಲಮ್ಮನವ್ರಿಗೆ ಹಿಂಗೆ ಅಸ್ವಸ್ಥ ಆಗಿದ್ದಾರೆ, ಅವ್ರನ್ನ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿದೆ, ಮತ್ತು ಟಿಕೆಟ್ ವಾಪಸ್ ಬೇಕು ಅಂದವ್ರಿಗೆ ತೊಗೊಂಡು ಹೋಗ್ರಿ, ಇಲ್ಲದೆ ಹೋದರೆ ನಾ ಅದೇ ಪಾಸ್ ಕೊಡ್ತೇವೆ, ನಾಳೆ ಬಂದು ತಾವು ನಾಟಕ ನೋಡ್ಬೋದು. ದಯಮಾಡಿ ಕಲಾವಿದರಿಗೆ ಪ್ರೋತ್ಸಾಹ. ಬಹಳ ದೊಡ್ಡ ಪ್ರೀತಿಯಿಂದ ಜನ ಏನೂ ಮಾತಾಡಲಿಲ್ಲ, ಎದ್ದು ಹೋದರು. ನಾಟಕ ಬಂದ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಮೂರನೇ ನಾಟಕಕ್ಕಿದು, ಎರಡು ನಾಟಕ ಆಗೋಗಿತ್ತು. ಮಾರನೇ ದಿನಕ್ಕೆ ಇವರಿಗೆ ಸಲಹೆನ ಹಚ್ಚಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಇನ್ನೇನು ಅವರು ಉಳಿತಾರೋ ಇಲ್ಲೋ ಅನ್ನೋ ಸ್ಥಿತಿ ಬಂದ್ಬಿಡ್ತು. ಬಹಳ ನೋವು. ಕಾಂಟ್ರಾಕ್ಟ್ದಾರರು ಬೇರೆ ರಾಂಗು, ಓ ನಾವು ಎಷ್ಟು ದುಡ್ಡು ಕೊಟ್ಟೇವಿ, ನಮ್ಮ ದುಡ್ಡು ಹೋಗಿಬಿಡ್ತೈತಿ, ಹಂಗೆ ಹಿಂಗೆ ಅಂತೇಳಿ. 4:30 ಇನ್ನೂ ಇವ್ರಿಗೆ ಎಚ್ಚರನೇ ಇಲ್ಲ. ಮಧ್ಯಾಹ್ನ 5 ಆಯಿತು, 6 ಆಯಿತು. ಅಷ್ಟೊತ್ತಿಗಾಗಲೇ ದಾವಣಗೆರೆಯಿಂದ ಎಲ್ಲರನ್ನ ಕರೆಸ್ಬಿಟ್ಟಿದ್ವಿ, ಇವ್ರದ್ದು ಏನಾಗುತ್ತೋ ಅಂತೇಳಿ. ಒಂದು 6 ಕಣ್ಣು ತೆಗೆದ್ರು, ಕರೆದ್ರು, ಬಂಗಾರಣ್ಣ ಅಮ್ಮ ಇಲ್ಲೇ ಅದನ್ನು ಹೇಳ್ರಿ, ನಾಟಕ ಏನಾಯ್ತೋ ಅಂತಂದರು. ಏನಿಲ್ಲ ಮಜಿ, ನಾಟಕ ನಿನ್ನೆ ಸ್ವಲ್ಪ ಸ್ಟಾಪ್ ಆಗಿ ಬಂದ್ ಮಾಡಿದ್ವಿ, ನೀವು ಆರಾಮಿಲ್ದಂಗೆ ಆಯ್ತು, ಈಗ ಆರಾಮಾಗ್ತಿರ್ ಬಿಡ್ರಿ, ಮತ್ತೆ ಆಡ್ತೀವಿ ಅಂತ. ಏನಾ ನಾಟಕ ಬಂದ್ ಮಾಡ್ತೀಯಾ? ಯಾವಾಗ ನಿನಗೆ ಹೇಳಿದೆ, ನಾನು ಹೇಳಿದೆ ನೀನು ನಾಟಕ ಬಂದ್ ಮಾಡು ಅಂತೇಳಿ. ಹೇಯ್, ಕಾಂಟ್ರಾಕ್ಟರ್ ಏನಂದ್ರೆ ಹೇಗಾಕಲ್ಲ, ಇಷ್ಟು ಜನರಿಗೆ ತೊಂದರೆ ಏನಿಗೆ ಹಾಕಲ್ಲ, ಸತ್ರ ಅಲ್ಲೇ ಸಾಯ್ತೇನೋ ಅಂದು ಬಡಬಡ ಸೆಲೈನ್ ಕಿತ್ತರು. ಸ್ಟೇಜಿಗೆ ಬಂದು ಕಗರ್ನ ಕೂತ್ಕೊಂಡ್ರು, ಹೇಳಿದಷ್ಟು ಕೇಳ್ಬೇಕು ನೀನು, ಏನೋ ಮಾತಾಡಬೇಡ ಅಂದರೆ ಥಿಯೇಟ್ರಿಗೆ ಬಂದರು. ಸಾಯಂಕಾಲ ಬಣ್ಣ ಹಚ್ಕೊಂಡ್ರು, ಪಾತ್ರ ಮಾಡಿದ್ರು, ನಮಗೆ ಬುಗು ಬುಗು. ಮತ್ತು ಅಷ್ಟೇ ಕಲೆಕ್ಷನ್, ಇಷ್ಟೊತ್ತಿಗೆಲ್ಲ ಪ್ರಚಾರ ಆಗಿಬಿಡುತ್ತೆ, ಚಂದ್ರಳ್ಳಿ ನಮ್ಮ ಆಸ್ಪತ್ರೆಯಿಂದ ಎದ್ದು ಬಂದು ಪಾರ್ಟ್ ಮಾಡ್ತಾಯಿದ್ರೆ ಅವ್ರು ಸತ್ತ ಹೋಗ್ಕರೋನು ಅಂತ ಅಕ್ಕಪಕ್ಕದ ಕಂಪ್ನಿಗಳೆಲ್ಲ ಟೆನ್ಷನ್ನು. ಪಾತ್ರ ಮಾಡೋಕೆ ಬಂದರು ಅವರು. ಆಮೇಲೆ ಡಾಕ್ಟ್ರ್ ಹೇಳಿದ್ರು, ಇಲ್ಲ ನೀವು ಭಾಳ ಕಷ್ಟ ಆಗುತ್ತೆ ಸ್ವಲ್ಪ, ಅದಕ್ಕೆ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವ್ರಿಗೆ, ಡಾಕ್ಟ್ರೆ ನೀವೇ ದಯವಿಟ್ಟು ಥಿಯೇಟ್ರಿಗೆ ಬಂದುಬಿಡ್ರಿ, ಅಲ್ಲೇ ಅವ್ರಿಗೆ ಮುಂಚೆ ಹಾಕ್ಕೊಡ್ತೀವಿ, ಅಲ್ಲೇ ಸಲಹೆನ ಹಚ್ಚಿರಿ. ಮತ್ತು ಅವ್ರು ಕೇಳೋದಿಲ್ಲ ಅವ್ರ ಮಾತು, ಅವರು ಕೇಳಲ್ಲ, ನಮ್ಮ ತಂದೆಯವರು ಕೇಳಲ್ಲ. ನಮ್ಮ ತಂದೆಯವರು ತೀರ್ಕೊಂಡಿದ್ದು ಹಿಂಗೆ, ಆ ಘಟನೆಯೂ ಆಮೇಲೆ ಹೇಳ್ತೇನೆ. ಅವ್ರನ್ನ ಡಾಕ್ಟ್ರನ್ನ ಕರ್ಕೊಂಡು ಬಂದ್ವಿ, ಮಂಚ ಹಾಕಿದ್ವಿ, ಅಲ್ಲೇ ಸಲಹೆನ ಹಚ್ಚೋದು ಅವರಿಗೆ. ಅವರು ಸೀನ್ ಬಂದ ತಕ್ಷಣ ತೆಗೆಯೋದು, ಪಾರ್ಟ್ ಮಾಡೋದು, ಅಷ್ಟೇ ಗಂಭೀರವಾಗಿ, ಅಷ್ಟೇ ಅಭಿನಯ, ಅಷ್ಟೇ ಮಾತು. ಮತ್ತು ಒಳಗೆ ಬಂದು ಮಲ್ಕೊಳ್ಳೋರು, ಮತ್ತೆ ಸಲಹೆನ ಹಾಕೋದು. ಕಂಟಿನ್ಯೂಸ್ ಬನಶಂಕರಿ ಜಾತ್ರೆ 6 ಜಾತ್ರೆ ಮುಗಿಯೋರ್ಗು ಹಂಗೆ ಪಾತ್ರ ಮಾಡಿದರು. ಅಂಥ ದಿಟ್ಟ ಹೆಣ್ಮಗಳು, ಜೀವ ಹೋಗಲಿ ಅಲ್ಲಿ ಹೋಗಲಿ, ಕಾಂಟ್ರಾಕ್ಟರ್ ದುಡ್ಡು ಕೊಟ್ಟಿದ್ರು ನಮಗೆ, ಅವ್ರಿಗೆ ಮೋಸ ಆಗಬಾರ್ದು, ರಂಗಭೂಮಿಗೆ ಮೋಸ ಆಗಬಾರ್ದು. ನಾನೇನು ಇವತ್ತಿರ್ತೇನೆ, ನಾಳೆ ಸಾಯ್ತೀನಿ, ಅಲ್ಲಿ ಸಾಯ್ತೀನಿ ನಾನು ಬೇಕಾದ್ರೆ ಅನ್ನೋರು. ಹೀಗಾಗಿ ಅವರು ಆ ದಿಟ್ಟ ಮಹಿಳೆ ಆ ರಂಗಭೂಮಿಗೆ ಅಂತ ಅನ್ನಿಸ್ಬಿಡ್ತು. ಇದೇ ಒಂದು ಪ್ರಸಂಗ ನಮ್ಮ ತಂದೆಯವ್ರದ್ದು, ಚಿಂದೋಡಿ ವೀರಪ್ಪನವ್ರದ್ದು. ಕೊಪ್ಪಳ ಕ್ಯಾಂಪ್ನಲ್ಲಿ ನಮ್ಮದು ನಾವು ಜೊತೆಗೆ ಇದ್ವಿ, ಅವ್ರದ್ದು ಕೊಟ್ಟೂರಿಗೆ ಬಂದರು, ಅವರು ಕೊಟ್ಟೂರು ಜಾತ್ರೆಗೆ ಬಂದರು. ಕೊಟ್ಟೂರು ಜಾತ್ರೆಗೆ ಬಂದು ಎಲ್ಲ ರೆಡಿಯಾಗಿದೆ, ಮೇನ್ ಬೋರ್ಡ್ ಕಟ್ತಾ ಇದ್ದಾರೆ, ಅಲ್ಲಿ ಬಯಲು ಕಡೆ ಹೋಗೋದು ಅಲ್ಲೇನು ಇದೆಲ್ಲ ಏನೂ ಇರಲಿಲ್ಲ, ತಂಬಿಗೆ ತೊಗೊಂಡು ಹೊರಗಡೆನೇ ಹೋಗ್ಬೇಕು ಅವರು. ಅಲ್ಲಿ ಹೋಗಿ ಬಂದರು, ಹೋಗಿ ಬಂದು ಕೊಟ್ಕೊಂಡು ಮೇನ್ ಬೋರ್ಡ್ ಕಟ್ತಾ ಇದ್ದಾರೆ, ನಮ್ಮ ತಮ್ಮ ಶ್ರೀಕಂಠೇಶ ಕಟ್ತಾ ಇದ್ದಾರೆ. ಇವ್ರಿಗೆ ಅಲ್ಲಿ ಕೂತ್ಕೊಂಡು ಏ ಕಾಫಿ ತಾಂಬಾರ ಒಂದ ಅಂದರು, ಕಾಫಿ ತಾಂಬಂದ್ರೆ ಅರ್ಧ ಕಾಫಿ ಕೊಡ್ತಾರೆ, ಮೇನ್ ಬೋರ್ಡ್ ಸರಿಯಾಗಿ ಕಟ್ಟು, ಹಾಂ ನಮ್ಮ ಕಂಪ್ನಿ ಹುಟ್ಟಿದ್ದು ಇದೇ ಊರಾಗೆ, ಅಂದರೆ ನಮ್ಮ ಅಜ್ಜವರು ನಮ್ಮ ಕಂಪ್ನಿ ಪ್ರಾರಂಭ ಮಾಡಿದ್ದು ಕೊಟ್ಟೂರಲ್ಲೇ 1928 ಅಲ್ಲೇ ನಾಟಕ ನಮ್ಮ ಕಂಪ್ನಿ ಪ್ರಾರಂಭ ಆಗಿದ್ದು. ನಮ್ಮಪ್ಪ ಕಂಪ್ನಿ ಮಾಡಿದ್ದು ಇಲ್ಲೇ, ಮೇನ್ ಬೋರ್ಡ್ ಕಟ್ಟಿದ್ದು ಇಲ್ಲೇ, ನಾ ಇಲ್ಲೇ ಕೂತಾನೆ, ಸರಿಯಾಗಿ ಕಟ್ಟು 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 ಹಂಗೆ ಹೋಗ್ಬಿಟ್ರು. ಕೊಟ್ಟರು ಜಾತ್ರೆಯಲ್ಲಿ ಅವ್ರು ತೀರ್ಕೊಂಡ್ರು. ಒಂದು ಅದಕ್ಕೆ ಏನು ಮೇನ್ ಬೋರ್ಡ್ ಅಂತ ಹೇಳ್ತೀವಲ್ಲ, ಆ ಮೇನ್ ಬೋರ್ಡ್ ಅಡಿಗೆನೆ ಅವರು ಅವಸಾನ ಹೊಂದಿದ್ರು. ಇದು ನಮ್ಮ ಜೀವನ ಚರಿತ್ರೆಯಲ್ಲಿ ರಂಗಭೂಮಿಯಲ್ಲಿ ಆದಂಥ ಅನೇಕ ಘಟನೆಗಳು.
ಕಲಾವಿದರು ಮಾನ ಸನ್ಮಾನಗಳಿಗೆ ಎಷ್ಟು ಪ್ರಾಧಾನ್ಯರು ಅವಮಾನಗಳಿಗೂ ಅಷ್ಟೇ ಪ್ರಧಾನರು. ಆಮೇಲೆ ಚಿತ್ರದುರ್ಗದಲ್ಲಿ ಒಂದ್ಸರಿ ಕ್ಯಾಂಪ್ ಬಂದಾಗ ಎಲ್ಲದನ್ನು ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಬಂದು ಬೇರೆ ಕೈಯಲ್ಲಿ ಬೇರೆ ಊರಿಗೆ ಹೋದ್ವಿ. ಸಾಮಾನ ಸರಂಜಾಮ ಮನೆ ಡ್ರೆಸ್ಸು ಸೀನ್ಸು ಹಿಡ್ದಾಕೊಂಡ್ಬಿಟ್ರು ಸಾಲಕ್ಕೆ. ಅದು ಆಗಿದೆ. ಅದೇ ಊರಿಗೂರನ್ನೇ ಕೊಂಡಾಡಿ ಮೆರವಣಿಗೆ ಮಾಡಿದ್ದಂತೂ ಇದೆ. ಆದರೆ ಒಂದು ಹೇಳ್ತೀನಿ ನಿಮಗೆ, ಕಷ್ಟಗಳನ್ನು ಅನುಭವಿಸೋ ಒಂದು ಮಹಾಯಜ್ಞ ಕುಂಡ ಅಂದರೆ ವೃತ್ತಿ ರಂಗಭೂಮಿ. ಎಲ್ಲರೂ ಬಂತಿರಲಿ, ವೀರಣ್ಣವರು ಬಂತು, ಗುಬ್ಬಿ ವೀರಣ್ಣವರಿಂದ ಹೇಳಿ ಬಂತು, ಈ ಕಡೆ ಇವ್ರದ್ದು ಬಂತು, ಎಲ್ಲರದ್ದು ಬಂತು. ಜೀವನನೂ ಅಷ್ಟೇ, ಎರಡು ತೊಡರುಗಳು. ಕಂಪನಿ ಮಾಲೀಕರಾದವರು ಎರಡು ಮದುವೆ ಆಗೋದು, ಮೂರು ಮದುವೆ ಆಗೋದು ಸಾಮಾನ್ಯವಾಗಿತ್ತು. ಅವ್ರ ಮಕ್ಕಳುಗಳು ಕಲಾವಿದರಾಗೋದು ಈಗ ನೋಡಿ, ನಾವು ತಪ್ಪುಗಳನ್ನು ಹೇಳ್ತಾ ಹೋದ್ರೆ ಹಂಗಾಗುತ್ತೆ. ಇಬ್ಬರು ಹೆಣ್ಣು ಮಕ್ಕಳನ್ನ ಮಾಡಿಕೊಂಡ್ರೆ ಅಂತಂದರೆ ಇಬ್ಬರು ಎರಡನೇ ಹೆಣ್ಣು ಮಕ್ಕಳು ಇವತ್ತಿಗೆ ಅತ್ಯಂತ ಪ್ರಬುದ್ಧ ಕಲಾವಿದರಾಗಿದ್ದಾರೆ. ಅವ್ರು ಮಾಡ್ಕೊಳ್ಳದೆ ಹೋದರೆ ಅವ್ರ ಸಂತತಿಗೆ ರಂಗಭೂಮಿಗೆ ಅವ್ರು ಅಂಥ ಕಲಾವಿದರು ಎಲ್ಲಿ ಸಿಗ್ತಾಯಿದ್ರು? ನನ್ನ ತಮ್ಮ ಇಬ್ಬರನ್ನ ಮದುವೆ ಮಾಡಿಕೊಂಡ, ಇಬ್ಬರನ್ನ ಮಾಡಿಕೊಂಡ್ರೆ ಒಬ್ಬ ಮಕ್ಕಳೇ ಇವತ್ತು ರಂಗಭೂಮಿಯಲ್ಲಿ ಸಾಯಿಬಾಬನ ಪಾತ್ರನ, ಅವನು ಸಾಯಿಬಾಬಾ ಪಾತ್ರ ಮಾಡೋಕ್ಕಾಗಿ ಹುಟ್ಟಿದ್ದಾನ ಅನ್ನೋ ಪಾತ್ರ ಮಾಡ್ತಾನೆ ಅವನು. ವಿಜಯ್ ಕುಮಾರ್ ಸಿನಿಮಾದಲ್ಲೂ ಮಾಡ್ತಾಯಿದ್ದಾರೆ. ಈಗ ಮೊನ್ನೆ ಇದರಲ್ಲಿ ಯಾವುದು ರಾಬರ್ಟಲ್ಲೂ ಮಾಡಿದ್ದಾನೆ, ಅವನು ಒಂದೆರಡು ಮೂರು ಹೀರೋ ಆಗಿದ್ದಾನೆ. ಅವ್ನು ದೊಡ್ಡ ಕಲಾವಿದ ಆತ. ಬಿಳಿಗಿ ಪೇಂಟ್ರ್ ಅಂತ ಒಬ್ಬರಿದ್ದರು, ಅವರು ದೊಡ್ಡ ಕಲಾವಿದರು, ಅವ್ರ ಮಕ್ಕಳು ದೊಡ್ಡ ಕಲಾವಿದರು. ಹೀಗೆ ರಂಗಭೂಮಿಯಲ್ಲಿ ಎಲ್ಲದೂ ಇದೆ. ನನ್ನ ಮಕ್ಕಳು ಕೂಡ ಈಗ ಒಬ್ಬನು ಎಮ್ ಎಸ್ ಸಿ ಮಾಡಿ ಲಂಡನ್ಗೆ ಹೋಗಿ ಬಂದ, ಇನ್ನೊಬ್ಬನು ಇವನು ಹೌದು ಎಮ್ ಎಸ್ ಸಿ ಮಾಡಿ ಲಂಡನ್ಗೆ ಹೋಗಿ ಬಂದ ಅವನು, ಇನ್ನೊಬ್ಬ ಮಗ ಇದರಲ್ಲಿ ಇಲ್ಲೇ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಾನೆ. ಎರಡು ಗಂಡು, ಇನ್ನೊಬ್ಬ ಅವರಿಬ್ಬರು ಮದುವೆ ಆಗಿದ್ದಾರೆ. ನಮ್ಮ ಎರಡನೇ ಹೆಂಡತಿನೂ ಕೂಡ ದೊಡ್ಡ ಕಲಾವಿದೆ. ಹೀಗೆ ಕಲೆ ಕಲೆ ಎರಡು ಮಿಕ್ಸ್ ಆಗಿದ್ದಾವೆ ನಮಗೆ. ಬದುಕಿಗೂ ನಾವು ಕಟ್ಟಿಕೊಡ್ದು ಎಲ್ಲ ಎಲ್ಲದರಲ್ಲಿದೆ, ಸಾಹಿತ್ಯಗಳಲ್ಲಿದೆ, ಸಂಸ್ಕೃತಿಯಲ್ಲಿದೆ. ನಮ್ಮ ತಂದೆ ಹೇಳೋರು, ನಾವು ಹೇಳ್ತೀವಿ ಅವ್ರನ್ನ ಅಷ್ಟು ಜನ ಮಾಡ್ಕೊಂಡ್ರೆ, ಇವ್ರು ಇಷ್ಟು ಜನ ಮಾಡ್ಕೊಂಡ್ರೆ, ಇವ್ರು ಮಾಡ್ಕೊಂಡವ್ರು ಓಡೋದ್ರು, ಇನ್ನೊಬ್ಬರು ಬಂದರು ಅವ್ರನ್ನ ಮಾಡ್ಕೊಂಡ್ರು, ಮಾಡ್ಕೊಂಡ್ರೆ ಇವ್ರ ಜೊತೆಗೆ ಖಾಯಂ ಇದ್ದವ್ರು ಇಲ್ಲವೇ ಇಲ್ಲ. ಒಂದು ಮೂರು ವರ್ಷ ಒಂದೆರಡು ವರ್ಷ ಇರ್ತಾರೆ, ಮತ್ತೆ ಹೋಗ್ತಾರೆ, ಬೇರೆ ಯಾರನ್ನ ಮಾಡ್ಕೊಂಡು ಅವ್ರು ಹೊರಟೋಗ್ತಾರೆ, ಮತ್ತೆ ಯಾರೋ ಬರ್ತಾರೆ. ಇದು ಕಾಮನ್ ನಮ್ಮ ರಂಗಭೂಮಿ, ಎಲ್ಲದರಲ್ಲೂ ಕಾಮನ್ನು. ರಂಗಭೂಮಿ ಕಣ್ಣಿಗೆ ಕಾಣುತ್ತೆ, ಹೊರಗಡೆ ಕಣ್ಣಿಗೆ ಕಾಣಲ್ಲ. ಎರಡು ಭಾಗದಲ್ಲೂ ಹಾಗೇ ಇರೋದು. ಅದು ಸಂಸಾರ ಮತ್ತು ಸಮಾಜ, ಎಲ್ಲದರಲ್ಲೂ ಕೊಳಕು ಬೆಳಕು ಎಲ್ಲದರಲ್ಲೂ ಇರೋದೇ ಅದು. ಹೀಗಿರಬೇಕಾದ್ರೆ ನಾಟಕದ ಜೀವನದಲ್ಲಿ ನಾವ್ಯಾಕಿಷ್ಟು ಪ್ರಫುಲ್ಲಿತವಾಗಿರ್ತೀವಿ? ನಮ್ಮ ತಂದೆಯವರನ್ನು ಮಾತು ಹೇಳೋರು, ಕಲಾವಿದ ಅಂದರೆ ನಾವು ಗಂಧರ್ವ ವಂಶದವರು, ನಮಗೆ ಕಲಂಕ ಇಲ್ಲ, ನಮಗೆ ತಪ್ಪು ಒಪ್ಪುಗಳಿಲ್ಲ. ಗಂಧರ್ವ ವಂಶದವರು ಅಂದರೆ ನಮಗೆ ಇತಿಹಾಸ ಎಲ್ಲ ಗೊತ್ತಿರಲೇಬೇಕು. ಚಂದ್ರ ಗುರುವಿನ ಪತ್ನಿಯನ್ನು ಮೋಹಿಸ್ತ, ರಾವಣ ಇನ್ನು ಸೀತೆ ಹೊಡ್ಕೊಂಡು ಹೋದ, ಅದು ಕಥೆಯಲ್ಲೇನೇ ಇರ್ಬೋದು, ಆದರೆ ಸಾಮಾಜಿಕ ಜೀವನದಲ್ಲಿ ಈ ಥರ ನಡೀತಾ ಇರ್ತಾವಲ್ಲ. ಆಗ ಅವು ನಡೆದದ್ದನ್ನು ಕಥೆಯಾಗಿ ಮಾಡಿರ್ತಾರಲ್ವ. ಕಣ್ಣೀರು ನಾವು ಹಗಲತ್ತು ಸುರಿಸ್ತೇವೆ, ರಾತ್ರಿ ನಾಟಕದಾಗೂ ಸುರಿಸ್ತೇವೆ. ನಾವು ನೋವುಗಳನ್ನು ಅನುಭವಿಸ್ತೇವೆ, ನರಕ ಅನುಭವಿಸ್ತೇವೆ, ಆದರೆ ನಮಗೆ ಅತ್ಯಂತ ತೃಪ್ತಿ ಕೊಡೋ ಜಾಗ ಅಂದರೆ ರಂಗಭೂಮಿ. ನಾವು ಪಾತ್ರಕ್ಕೆ ಬಂದ್ವಿ, ಜನ ಚಪ್ಪಾಳೆ ಹೊಡೆದ್ರು, ನಕ್ಕರು, ಸಂತೋಷಪಟ್ಟರು ಅಂದರೆ ನಮಗಿನ್ನು ಜಗತ್ತೇ ಬೇರೆ ಇಲ್ಲ. ಸಿನಿಮಾದವ್ರು ಅಷ್ಟೇ, ಒಬ್ಬೊಬ್ಬ ಅಭಿನಯ ಮಾಡಿ ರಾಜ್ಕುಮಾರ್ ಅಭಿನಯ ನೋಡಿಬಿಟ್ರೆ ತಲೆನೇರಾಗಿಬಿಡ್ತೇವೆ, ಅವ್ರದ್ದೊಬ್ಬರು ಅನ್ನ ನೋಡಿದ್ರೆ ಖುಷಿಪಟ್ಬಿಡ್ತೇವೆ. ಅದೇ ರಂಗಭೂಮಿಯಲ್ಲಿ ಅಂಥ ಕಲಾವಿದರಿದ್ದರು, ಎಳ್ವಾಳ್ ಸಿದ್ದಯ್ಯ ಅಂತ ಇದ್ದರು, ಮಹಾನ್ ನಟರು. ಎಣಗಿ ಬಾಳಪ್ಪನವ್ರು ಬಸವಣ್ಣನ ಪಾತ್ರ ಮಾಡಿದರೆ ಅವ್ರ ಕಾಲಿಗೆ ಬೀಳೋರು. ಗುಡಿಗೆರೆ ಬಸವರಾಜ ಏನಕ್ಕೆ ಸಾಮಾನ್ಯವೇ, ಅವರು ದೊಡ್ಡ ಕಲಾವಿದ. ಆತನು ದೊಡ್ಡ ದೊಡ್ಡ ನಾಟಕಗಳನ್ನು ಬರೆದ, ಅವರು ಕೂಡ ದೊಡ್ಡ ಕಲಾವಿದರಾಗೇ ಇದ್ದರು. ಹಿಂಗೆ ಸಾವಿರಾರು ಜನ ಈ ಕಡೆಗೂ ಇದ್ದಾರೆ. ಈ ಕಡೆಗೆ ವರದಾಚಾರ್ಯರು ಅವರು ಮಹಾರಾಜನ ಪಾತ್ರ ಮಾಡಿದರೆ ಮಹಾರಾಜರೇ ಅವ್ರನ್ನ ನೋಡಿ ಆಶ್ಚರ್ಯ ವ್ಯತ್ಯಾಸ ಪಡ್ತದೆ, ನಮ್ಮಂಗೆ ಕಾಣ್ತಿರಲ್ಲ ನೀವು ಅಂತಿದ್ರಂಥ. ಅವರು ಈ ಕಡೆಗೂ ಇದ್ದಾರೆ. ಆ ಕಡೆ ಒಟ್ಟು ಕಲೆ ನಮ್ಮ ವೃತ್ತಿರಂಗಭೂಮಿಯಲ್ಲಿ. ಇನ್ನೊಂದು ವಿಶೇಷ ಅಂದರೆ ವೃತ್ತಿರಂಗಭೂಮಿ ಜೀವಂತವಾಗಿರೋದು ಪ್ರಪಂಚದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ವೃತ್ತಿಯಾಗಿ ಉಳಿದಿರೋದು. ಅದೇ ನಮ್ಮ ಕಸುವು, ಇನ್ನೆಲ್ಲೂ ಇಲ್ಲ. ಮಹಾರಾಷ್ಟ್ರದಲ್ಲಿ ನಾಟಕ ಕಂಪನಿಗಳಿದ್ದಾವೆ, ಅವೆಲ್ಲ ಟೆಂಪ್ರವರಿ. ವೃತ್ತಿ ಜೀವನವನ್ನು ಅನುಭವಿಸ್ತಾರೆ. ಇದು ಒಂದು ಆಂಧ್ರದಲ್ಲಿ ಒಂದು ಸುರಭಿ ಅಂತ ಒಂದು ಕಂಪನಿ ಅಂತ ಒಂದಿದೆ, ಅದು ಅವರು ಕಂಪ್ಲೀಟ್ ಅವ್ರ ತಲೆಮಾರುಗಳಿಂದಲೂ ನಾಟಕ ಆಡ್ಕೋತಾ ಬಂದಿದ್ದಾರೆ. ಆದರೆ ನಮ್ಮ ಹಾಗೆ ಊರೂರು ಕ್ಯಾಂಪ್ ಮಾಡಿ ಮಾಡ್ತಾ ಆಗಲ್ಲ. ಅವರವರೇ ಆದ ಒಂದು ಸಂಪ್ರದಾಯದಲ್ಲಿ ಆ ನಾಟಕಗಳನ್ನು ಆಡ್ತಾಯಿದ್ದಾರೆ. ಇವತ್ತು ಜನಜಾಗೃತಿ, ಸಮಾಜ ಜಾಗೃತಿ,
ಮತ್ತು ಸಾಮಾನ್ಯ ಜನರಿಗೆ ಅಂದರೆ ಅಕ್ಷರಜ್ಞಾನವಿಲ್ಲದೆ ಇರತಕ್ಕಂಥವ್ರಿಗೆ ರಾಮಾಯಣ ಮಹಾಭಾರತ ಸಂಸಾರ ಕೆಟ್ಟವನು ಒಳ್ಳೆಯವನು ವಿಲ್ಲನ್ನು ಇವುಗಳನ್ನೆಲ್ಲ ಅವ್ರಿಗೆ ಮನನಷ್ಟ ಮಾಡೋದಂತೆ ರಂಗಭೂಮಿ. ಲೀಲಮ್ಮನವರಲ್ಲಿ ಒಂದು ವಿಶೇಷವಾದ ಗುಣ ಇತ್ತು. ಅವರು 5-star ಹೋಟ್ಲಲ್ಲಿರ್ತಕ್ಕಂಥ ಕೆಪಾಸಿಟಿ ಇದ್ದಂಥ ಮಹಿಳೆ. ಕ್ಯಾಂಪ್ ಮಾಡಿದರೆ ಕಂಪನಿ ಮಾಡಿದರೆ ಅವರು ಇರ್ತಿದ್ದಿಲ್ಲ. ಅವರು ಥಿಯೇಟ್ರ್ ಪಕ್ಕದಾಗೆ ಒಂದು ತಗಡು ಶೆಡ್ ಹಾಕ್ಕೊಂಡು ಕಲಾವಿದರ ಜೊತೆಗೆ ಅಲ್ಲೇ ಇರ್ತಿದ್ರು. ಅವರು ಅವ್ರು ದೊಡ್ಡ ಹೋಟ್ಲಲ್ಲಿ ಇರ್ಬೋದಾಗಿತ್ತು, ಇರ್ತಿದ್ದಿಲ್ಲ. ಅವರು ಆ ಕಲಾವಿದರ ಜೊತೆಗೆ ಇರ್ತಿದ್ರು ಅವರು. ಅದೊಂದು ಅವ್ರದ್ದು ವಿಶೇಷತೆ ಇತ್ತು. ಆಮೇಲೆ ದಾನ ಧರ್ಮಗಳಲ್ಲೂ ಅಷ್ಟೇ. ಅವರು ಒಂದು ಸರಿ ಏನಾಯಿತು, ಸರ್ವಜ್ಞನ ವಚನದಂಗೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಂಗೆ, ಕೊಟ್ಟದ್ದು ಕೆಟ್ಟತನೇ ಬೇಡ ಅದು ನಿನಗೆ ಮುಂದೆ ಕಟ್ಟಿ ಹುದುಬುತ್ತಿ ಸರ್ವಜ್ಞ. ಈ ಒಂದು ಪ್ರಕರಣವನ್ನು ನಾನು ನಿಮಗೆ ಮೊದಲೇ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜ ಗವಾಯಿಗಳು ಪ್ರಕರಣ ಹೇಳಿದ್ದೆ ನಾನು. ಇವರು ಈಗ ಕೊಡಲ್ಲ ಮುಂದೆ ಕೊಡ್ತಾರೆ ಇಸ್ಗೋ ಅಂತೇಳಿ. ಅದೇ ಪ್ರಕಾರವಾಗಿ ಇಲ್ಲಿ ದಾವಣಗೆರೆಯಲ್ಲಿ ಏನಾಯಿತು, ನಮ್ಮ ಈಗ ಹೋರಾಡ್ತಾ ಇದ್ರಲ್ಲ ಜಯಮೃತ್ಯುಂಜಯ ಸ್ವಾಮೀಜಿಯವರು, ಅವರು ನಮ್ಮ ದಾವಣಗೆರೆ ವಿರಕ್ತ ಮಠದಲ್ಲಿ ಗುರುಗಳಾಗಿದ್ದರು. ಅವರು ಆ ಮಠ ಬಿಟ್ಟು ಕೂಡಲ ಸಂಗಮಕ್ಕೆ ಅವ್ರು ಕಳಿಸಿದಾಗ ಅವರು ಮೀಡಿಯಾದ ಮುಂದೆ ಹತ್ತು ಕರೆದು, ನಾನು ದಾವಣಗೆರೆಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ, ಇಲ್ಲಿ ಇಲ್ಲಿ ನನ್ನ ಜನಗಳು ಭಾಳ ಪ್ರೀತಿ ಮಾಡ್ತಾರಂದಾಗ, ನಮ್ಮ ಲೀಲಮ್ಮನವರು ನೀವೆಲ್ಲಿಗೂ ಹೋಗಬೇಡ್ರಿ ನಮ್ಮಲ್ಲೇ ಇರ್ರಿ ಅಂಥೇಳಿ ಅವರಿಗೆ ಪೂನಾ ಬೆಂಗಳೂರು ರೋಡ್ ಮೇನ್ ರೋಡಲ್ಲಿ 1 acre ಜಮೀನನ್ನು ಅವರು ಮಠ ಕಟ್ಕೊಂಡಿರೋದಕ್ಕೆ ಅವ್ರು ಕೊಟ್ರು 1 acre. ಇವತ್ತಿಗೆ ಅದು 5-6 crore rupees ಬಾಳುತ್ತೆ. ದಾನ ಕೊಟ್ಟರು ಅಂದರೆ ದಾನ ಅನ್ನೋದಕ್ಕಿಂತ ಅವ್ರಿಗೆ ಅವ್ರಿಗೆ ನಮ್ಮ ಅಜ್ಜಿ ಮಾಡ್ತಕ್ಕಂಥ ಪುಣ್ಯ ಕಾರ್ಯಗಳು. ನಮ್ಮ ಅಜ್ಜಿಯವರು ಸಾವಿರಾರು ಜನ ಸ್ವಾಮಿಗಳು ಸೇವೆ ಮಾಡಿದ್ದಾರೆ, ಪುರಾಣ ಪುಣ್ಯಕಥೆಗಳನ್ನು ಹೇಳಿಸಿದ್ದಾರೆ, ಲಕ್ಷಾಂತರ ಜನ ಜಂಗಮರಿಗೂ ಅನ್ನದಾನ ಮಾಡಿದ್ದಾರೆ. ಅದರಿಂದ ನಮ್ಮದು ಕಲಾ ಪರಂಪರೆ, ದಾಸೋಹ ಪರಂಪರೆ, ಬದುಕು ಪರಂಪರೆ, ಇದು ನಮ್ಮನ್ನು ಹಾಸು ಹೊಕ್ಕಾಗಿಬಿಟ್ಟಿದ್ದಾವೆ. ಇದು ನಮ್ಮ ರಂಗಭೂಮಿಯಲ್ಲಿ ಹೆಚ್ಚು ಕಡಿಮೆ ನಮ್ಮ ಜನಾಂಗದಲ್ಲಿಯೂ ಎಲ್ಲರೂ ಕೂಡ ಅದು ಒಂದು ವಿಶೇಷವಾಗಿ ನಡ್ಕೊಂಡು ಬಂದಿದ್ದಾರೆ. ನನ್ನ ಜೀವನದಲ್ಲೇ ನಾನು ರಂಗಭೂಮಿಯಲ್ಲಿ ಹುಟ್ಟಿ ಬೆಳೆದ್ರೂ ಕೂಡ ನನ್ನದೇ ಆದ ಕೆಲವು ತಿರುವುಗಳು ಬಂದವು. ಯಾಕೆ ಬಂದವು ಅಂದರೆ ಇದು ಅಸ್ಥಿರ ಅನ್ನೋದು ನನಗೆ ಹುಟ್ಟೋಕ್ಕೆ ಶುರುವಾಗ್ಬಿಡ್ತು. ರಂಗಭೂಮಿ ಇಲ್ಲಿ ನಾವು ಬದುಕೋದೇ ಕಷ್ಟ, ಉಪವಾಸ ವನವಾಸ ಎಂದೂ ಹೊಟ್ಟೆ ತುಂಬ ಊಟ ಮಾಡಿಲ್ಲ ನಾವು ರಂಗಭೂಮಿ. ನಮ್ಮ ಕಂಪನಿಯಲ್ಲಿ ನಾವು 10 ವರ್ಷಕ್ಕೆ ಒಂದು ನಾಟಕ ಯಾವುದರ ಸಕ್ಸಸ್ ಆಗೋದು, ಅದು ಅದೊಂದು 3-4 ವರ್ಷ ನಡೆಯೋದು, ಮತ್ತು ನಾಟಕಗಳು ಫೇಲ್ ಆಗೋದು, ಮತ್ತು ಈ ನಮ್ಮ ಕಷ್ಟ ನೋವು ತಪ್ಪುತ್ತಾನೇ ಇದಿಲ್ಲ. ಇಷ್ಟು ದಿನಗಳಾದರೂ ಕೂಡ ಕಂಪನಿ ಯಾಕೆ ಉಳಿಯಿತು ಅಂತ ಹೇಳಿದ್ರೆ, ನಮ್ಮ 5 ಅಣ್ಣ ತಮ್ಮಂದರು, ನಮ್ಮ ಅತ್ತೆ ಮತ್ತು ನಮ್ಮ ತಂದೆಯವರ ಸಹಕುಟುಂಬ ಅವರು ಮಾಡ್ಕೊಂಡಿರ್ತಕ್ಕಂಥ ಕಲಾವಿದೆಯರು ಇವರೆಲ್ಲ ಒಟ್ಟಿಗೆ ಇದ್ದೀವಿ ಅಂಥೇಳಿ ನಾವುಗಳು ನಾವು ಮಕ್ಕಳಾಗಿದ್ದಾಗಿಂದನೂ ಇದರಿಂದ ನಮ್ಮ ಕಂಪನಿ ಉಳ್ಕೊತ ಬಂತೆ ಹೊರತು ಯಾವತ್ತೋ ನಾವು ಇತಿಹಾಸ ಸೇರಿ ಹೋಗ್ತಿದ್ವಿ. ಆದರೆ ಒಬ್ಬೊಬ್ಬ ಒಂದಾದಮೇಲೆ ಒಂದು ನಾವು ಚಲಾವಂತಿಕೆಯಿಂದ ಬೇರೆ ಬೇರೆ ರೂಪದಲ್ಲಿ ನಾವು ಬೆಳಕಂತ ಬಂದ್ಬಿಟ್ವಿ. ನನಗಿದು ಬೇಸರ ಆಗಿ ವಿಚಿತ್ರ ಅನಿಸ್ಬೋದು ನಿಮಗೆ, ನಮ್ಮ ತಂದೆ ಕೊಟ್ಟಾಗ ನನಗೆ ಯಾವಾಗಲೂ ಇದನ್ನು ಏನು ಬದುಕು ಹಿಂಗಾಗ್ಬಿಡ್ತು, ಓದಲಿಲ್ಲ ಮಕ್ಕಳು ಓದಲಿಲ್ಲ ಮರಿ ಓದಲಿಲ್ಲ. ನಮ್ಮ ತಂದೆಯವರಿಗೆ ಜೀವನದಲ್ಲಿ ಎರಡೇ ಗೊತ್ತಿದ್ದು, ಪಾತ್ರ ಮಾಡಬೇಕು, ದುಡಿಬೇಕು, ಹೊಟ್ಟೆಗೆ ಹಾಕ್ಬೇಕು. ಅದು ಬಿಟ್ಟರು ಮಕ್ಕಳು ಓದಬೇಕು, ಮಕ್ಕಳು ವಿದ್ಯಾವಂತರಾಗಬೇಕು, ಸಮಾಜದಲ್ಲಿ ಹಂಗಾಗಬೇಕು ಹಿಂಗಾಗಬೇಕು ಎಂಥದ್ದು ಕೇಳಬೇಡ್ರಿ. ಯಾರನ್ನೂ ಶಾಲೆಗೆ ಹೋಗ್ರಿ ಅಂತ ಅವ್ರು ಹೇಳಿಲ್ಲ. ನಾನು ಕಲ್ತಾನೋ ನಾನೇನು ಕಲ್ತಲ್ಲ, ನಮ್ಮಪ್ಪ ನಮ್ಮ ಶಾಲೆಗೆ ಹಾಕಿದ್ರೆ ನೀವು ಹಂಗ ಅನ್ನೋರು. ಕಾರಣ ಇಷ್ಟೇ, ನಮ್ಮಲ್ಲಿ ಆತ್ಮವಿಶ್ವಾಸ ಐತೆ, ನೀವು ಬದುಕ್ಬಿತ್ತೀರಿ, ನಿಮಗೆ ಕಲೆ ಮತ್ತು ಗೌರವ ನಮ್ಮ ಸಂಪ್ರದಾಯ ನಿಮ್ಮ ಬೆನ್ನು ಹಿಂದಿದೆ. ಕಾರಣ ನಾನು ಅದನ್ನು ಮಾಡಿದೆ ಅಂದ್ಬಿಟ್ಟು ಸಿಟ್ಟು ಬಂತು. ಒಂದು ದಿವಸ ಹಾಸನದಿಂದ ಬಡಬಡ ಊರಿಗೆ ಬಂದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಂದು ಸೈಕಲ್ ಶಾಪ್ ಇಟ್ಟೆ, 10 paisa ಒಂದು ಗಂಟೆ ಸೈಕಲ್ ಕೊಡೋದು ದಾವಣಗೆರೆ ಮೇನ್ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೆ, 10 paisa ಒಂದು ಗಂಟೆ. ಆಮೇಲೆ 15 paisa ಒಂದು ಗಂಟೆ, 8 cycles, 1,000 rupees ಮಾರ್ವಾಡಿ ಹತ್ರ ಸಾಲ, ದಿನಕ್ಕೆ 5 rupees ಕೊಡಬೇಕು ಅವ್ರಿಗೆ. ನನಗೆ ಮೊದಲನೇ ದಿವಸ ಕಲೆಕ್ಷನ್ 6 rupees 30 paisa, ನನಗೆ ದೊಡ್ಡ ಇದು. ಓ 6 rupees 30 paisa ಇವತ್ತು ದುಡ್ದೇನೆ, ಅದ್ರಾಗ 5 rupees ಮಾರ್ವಾಡಿಗೆ ಕೊಡಬೇಕು, 1 rupees 30 paisa ಇಟ್ಕೊಂಡು ಮನೆಗೆ ಹೋಗಬೇಕು. ಓ ಇದಿಷ್ಟೇ ಇದ್ರೆ ಆಗಲ್ಲ ಅಂತ ಮತ್ತೆ ಲೌಡ್ ಸ್ಪೀಕರ್ ಅಂದರೆ ಧ್ವನಿವರ್ಧಕ ಯಂತ್ರ ಅಂತ ಮಾಡ್ತು, ಅದನ್ನು ಖರೀದಿ ಮಾಡಿಕೊಂಡು ಅದನ್ನು ತೊಗೊಂಬಂದು ಮದುವೆಗಳಿಗೆ ಫಂಕ್ಷನ್ಗಳಿಗೆ ಹಾಕೋಕೆ ಹೋಗೋದು. ರಾಜ್ಕುಮಾರ್ ಅವ್ರದ್ದು ಬಲೆ ಹುಚ್ಚ ದಾವಣಗೆರೆ ರಿಲೀಸ್ ಆಗಿತ್ತು. ರಾಜ್ಕುಮಾರ್ ಅವ್ರು ನಮ್ಮ ಮಗಲಿಂದ ಗೊತ್ತು, ಮೋತಿ ಟಾಕೀಸ್ನಾಗೆ ನಾನೇ ಲೌಡ್ ಸ್ಪೀಕರ್ ಹಾಕಿದ್ದೆ. ಅವ್ರು ನನ್ನ ನೋಡಿ ಏನಿದು ಒಂದು ಏನೂ ಇಲ್ಲ, ಇದು ಅಳಿಸೋತು ಇದಕ್ಕೆ ಬಂದಾನೆ ಈಗ ಅಂದೆ ನಾನು. ಅಂದರೆ ಬಣ್ಣ ಅಳಿಸೋತು ನಾನು ಇದಕ್ಕೆ ಬಂದಾನೀಗ ಅನ್ನೋರು. ಹಾಂ
ನೋಡಿದ್ರು ಏನಂತ ಬಲೆ ಹುಚ್ಚ ಮೊದಲಿಟ್ಟ ಹಾಕಿಸ್ದಂಗೆ ತಗೋತವ್ರು ಬಂದಿದ್ರು ಅವರು ಅದಕ್ಕೆ ಮೈಕ್ ಹಾಕಿದ್ದೇನೆ ನಾನು ಆವಾಗ ಸರಿ ಅದಾಯಿತು ಅದಾದಮೇಲೆ ಅದು ಯಾಕೋ ಬೇಸರ ಆಯಿತು ಆವಾಗಲೇ ಈ ನಮ್ಮ ಲೀಲಾವತಿಯವರು ಒಂದು ಕಂಪನಿ ಮಾಡಿದರು ಅವರು ನಾಟಕ ಆಡ್ತಿದ್ರು ಮಿಸ್ ಪರಿಮಳ ಅಂಥೇಳಿ ಅವರು ಅಂದರೆ ಒಂದು ವಿಷಯ ಹೇಳ್ತೀನಿ ಸಿನಿಮಾದಲ್ಲಿ ನಟ ನಟಿಯರಿಗೆ ಬಹಳ ಕಷ್ಟ ಆಗಿತ್ತು ಆ ಕಾಲದಲ್ಲಿ ಆವಾಗ ಅವ್ರು ನಾಟಕ ಕಂಪ್ನಿ ಮಾಡ್ಕೊಂಡು ಹೋಗೋದು ಒಂದು ಪ್ರಕ್ರಿಯೆ ಇತ್ತು ನಾಟಕ ಕಂಪ್ನಿ ಮಾಡ್ಕೊಂಡು ಬಂದುಬಿಡೋರು ಪಂಡ್ರಿಬೇವರು ಅಷ್ಟೇ ಶಾಂತಿನಿವಾಸ ಅಂತ ನಾಟಕ ಮಾಡ್ಕೊಂಡು ಟ್ರೂಪ್ ಮಾಡ್ಕೊಂಡು ಬಂದರು ಅವರು ಆವಾಗಲೇ ಬೆಂಗಳೂರಿಗೆ ಅದು ಹುಬ್ಬಳ್ಳಿ ಕಬ್ಬಳ್ಳಿ ಎಲ್ಲ ಬಂದಿದ್ದರು ನಮ್ಮ ಕಂಪ್ನಿ ಅವ್ರು ಪಾರ್ಟ್ ಮಾಡೋಕ್ಕೆ ಬಂದಿದ್ದರು ಅವ್ರ ಜೊತೆಗೆ ನನ್ನ ಫೋಟೋ ಇದೆ ನೋಡಿ ನಿಮ್ಗೆ ತೋರಿಸಿದ್ದೀನಿ ಆ ಫೋಟೋ ಇತ್ತು ಹಿಂಗೆ ಇವರು ಬರ್ತಾಯಿದ್ರು ಲೀಲಾವತಿಯವ್ರನ್ನ ನಾನು ಹುಬ್ಬಳ್ಳಿ ಕರ್ಕೊಂಡೋಗಿ ನಾಟಕ ಆಡಿಸ್ದೆ ಫೇಲ್ ಆಯಿತು ಲಾಸ್ ಆಯಿತು ಅವರು ಹೋದರು ಊರಿಗೆ ಬಂದೆ ಈ ಅಡ್ವರ್ಟೈಸ್ ಮಾಡೋಕ್ಕಂತ ಕಾರ್ ಬಾಡಿಗೆ ತಗೊಂಡೋಗಿದ್ದೆ ಅವ್ನು ನಾನು ಬಂದು ಕೂತ್ಕೊಂಡ ಏಯ್ ನಾನು ದುಡ್ಡು ಕೊಡು ಅಂತ ನಾನು ದುಡ್ಡು ಇದ್ದಿಲ್ಲ ಅಲ್ಲಿ 8 ಸೈಕಲ್ ನಿಂತಿದ್ವು ಏಯ್ ನಿನಗೆ ಎಷ್ಟು ದುಡ್ಡು ಕೊಡ್ಬೇಕು ನಾನು ಏ ನೀವು 350 ರೂಪಾಯಿ ಕೊಡ್ಬೇಕಣ್ಣ ನಿನಗೆ 8 ಸೈಕಲ್ ಬೇಕು ತಗೊಂಡೋಗ್ತಾಗ 2 ಸೈಕಲ್ ತೊಗೊಂಡೋಗವನು ಇನ್ನು ಆರ ಉಳಿದ್ವು ಅವನು ಮಾರ್ಕೊಂಡ್ವಿ ಮತ್ತೇನು ಮಾಡ್ಬೇಕು ಮುಂದೆ ಹಾಂ ಇದು ಬೇಡ ಅಂದ್ಕೊಳ್ಳೆ ಟ್ಯಾಕ್ಸಿ ಒಂದು ಅಂಬಾಸಿಡರ್ ಟ್ಯಾಕ್ಸಿ ಇಟ್ಟು 2.5 ವರ್ಷ ಟ್ಯಾಕ್ಸಿ ಓಡಿಸ್ದೆ ದಾವಣಗೆರೆಯಲ್ಲಿ ಆವಾಗೆಲ್ಲ ಬಾಂಬೆ ಗಿಂಬೆ ಆವಾಗ ನೋಡಿದ್ದೆ ನಾನು ಟ್ಯಾಕ್ಸಿಯಲ್ಲಿ ಹಾಂ ಅದು ಬಾಡಿಗೆ ಏನು ಕ್ಯಾಬ್ ಅಂತೀವಿ ಅದು ಆವಾಗ ದಾವಣಗೆರೆಯಲ್ಲಿ ಅದು ಆ ಇತಿಹಾಸ ಮುಗೀತು ಅದು ಮುಗಿದು ಇದ್ರಾಗೂ ಯಾಕೋ ಸರಿ ಇಲ್ಲ ಅಂದ್ರೆ ಇದ್ರ ಮಧ್ಯೆ ನಾಟಕ ಯಾರು ಓಡೋದ್ರಿಂದ ಅವಾಗ ಪಾರ್ಕ್ ಮಾಡೋದು ಕಂಪ್ನಿಗೆ ಮತ್ತು ವಾಪಸ್ ದಾವಣಗೆರೆಗೆ ಬರೋದು ಮತ್ತು ಇದು ಬೇಡ ಟೂರಿಂಗ್ ಟ್ಯಾಕಸ್ ಮಾಡೋಣ ಟೂರಿಂಗ್ ಟ್ಯಾಕಸ್ ಬಿಳಿಚೋಡು ಅಂತ ಐತಿ ದಾವಣಗೆರೆ ಹತ್ರ ಅಲ್ಲಿ ಟೂರಿಂಗ್ ಟ್ಯಾಕಸ್ 2.5 ವರ್ಷ ಟೂರಿಂಗ್ ಟ್ಯಾಕಸ್ ಸತ್ಯಹರಿಶ್ಚಂದ್ರ ಪಿಕ್ಚರ್ ಹಾಕ್ಬಿಟ್ರೆ ಭಯಂಕರ ಜನ ಮಹಾಸತಿ ಅನುಸಾರ ಹಾಕಿದ್ರೆ ಭಯಂಕರ ಜನ 2.5 ವರ್ಷ ಟೂರಿಂಗ್ ಟ್ಯಾಕಸು ಅದು ಬೇಸರ ಆಯಿತು ಕೊನೆಗೆ ರವಿಯವ್ರ ಹತ್ರ ಅಸ್ಟೆಂಟ್ ಆಗಿ ಕೆಲಸಕ್ಕೆ ಬಂದೆ ಕೆ ಎಸ್ ಎಲ್ ಸ್ವಾಮಿಯವ್ರ ಹತ್ರ ಡೈರೆಕ್ಟ್ರ್ ಆಗ್ಕೊಂಡು ತಲೆಗೆ ಬಂದುಬಿಡ್ತು ಅವ್ರ ಹತ್ರ ಬಂದೆ ಅವರು ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದೆ ಅವ್ರಿಗೆ ಮದ್ರಾಸಿಗೆ ಕರ್ಕೊಂಡು ಹೋಗ್ತಿದ್ದಿಲ್ಲ ಎಡಿಟಿಂಗಿಗೆ ಅವಕ್ಕೆಲ್ಲ ಮದ್ರಾಸ್ ಇತ್ತು ಅವಾಗ ಇಲ್ಲೇ ಕೆಲಸ ಮಾಡೋರು ಇಲ್ಲೇ ಬಿಟ್ಟು ಹೋಗ್ಬಿಡೋರು ನಮ್ಮನ್ನು ಅವಾಗ ಅಲ್ಲಿ ಯಾರೋ ತಮಿಳ್ನವ್ರು ಬಂದಿದ್ದ ಅವರು ಮಣಿಮುರುಗನ್ ಅಂತ ಅವ್ರ ಅಸ್ಟೆಂಟ್ ಅಲ್ಲಿ ಅವ್ರ ಕೆಲಸ ಮಾಡ್ತಾರೆ ನನಗೆ ಹೋಗಬೇಕು ನೋಡಬೇಕು ಅಂತ ಆಸೆ ಆಮೇಲೆ ಅವ್ರು ಹೇಳಿದೆ ಅವಾಗ ನಾನೇ ಬಡಬಡ ಒಂದು 200 ರೂಪಾಯಿ ಯಾರದ್ರ ಹತ್ರ ಜೋಡಿಸ್ಕೊಂಡು ನಾನೇ ಮದ್ರಾಸ್ಗೆ ಹೋದೆ ನಾನೇ ಮದ್ರಾಸ್ಗೆ ಹೋಗಿ ಪಂಡ್ರಿಪುರ ದೇವಸ್ಥಾನ ಇತ್ತು ಆ ದೇವಸ್ಥಾನ ಕಟ್ಟಿಸಿದ್ರು ಅವರು ಆ ದೇವಸ್ಥಾನದಾಗಿದ್ದೆ ನಾನು ಅಲ್ಲಿದ್ದುಟ್ಟು 7 ತಿಂಗಳು ಕಳೆಯಕ್ಕೆ ಹೋಗ್ತಿದ್ದೆ ಬಂದು ನೋಡ್ಬಿಟ್ರೆ ನನ್ನ ಏ ಏನು ಇಲ್ಲಿ ಬಂದಿರಿ ನೀವು ಕರೆಸ್ಲಲ್ಲ ನಾನು ಬಂದೆ ಇಲ್ಲಿ ಏನು ಕೆಲಸ ಮಾಡೋಕ್ಕೆ ಇನ್ನೇನು ಚಾರ್ಜ್ ಕೊಡಬೇಡ್ರಿ ಏನು ಮಾಡಿ ಊಟ ಅಂತ ಹಾಕ್ತಿರಲ್ಲ ಊಟ ಕೊಡ್ತಿದ್ರು ಎಲ್ರಿಗೂ ಅಲ್ಲಿ 8 ರೂಮಲ್ಲಿ ಯಾದವ್ಜಿ ಅಂತಿದ್ರು ಬಾಲಜಿ ಯಾದವ್ಜಿ ಅಂತ ಅವ್ರು ಎಡಿಟ್ರು ಅವ್ರು ಎಡಿಟ್ರು ಅವ್ರ ಹತ್ರ ಅಸಿಸ್ಟೆಂಟ್ ಆಗಿದ್ರು ರಾಜಣ್ಣ ಅಂತ ಒಬ್ಬರಿದ್ರು ಅಲ್ಲೇ ಕೆಲಸ ಬಿಡಿದ್ರು ಅಲ್ಲೊಂದು ಒಂದೂವರೆ ತಿಂಗಳು ನೋಡ್ಕೊಳೋದು ಮತ್ತು ವಾಪಸ್ ಬಂದೆ ಒಂದು ನಾಲೆಡ್ ನನ್ನ ಜೀವನದಲ್ಲಿ ಏನು ಅನ್ನಿಸ್ತದ ಅಂದರೆ ನನಗೆ ಏನಾರು ಕಲಿಯಬೇಕು ಅಂದರೆ ಕಲಿಯಲೇಬೇಕು ನಾನು ಅದನ್ನು ಪೂರ್ಣ ನೋಡಲೇಬೇಕು ಇದು ಹಠ ನನ್ನ ಜೀವನದಲ್ಲಿ ಪ್ರತಿಯೊಂದು ಅಷ್ಟೇ ನಾನು ಸಬ್ಜೆಕ್ಟ್ ಒಂದು ತಗೊಂಡೆ ಅಂದರೆ ಅದು ಒಂದು ತಳ ಬಿಡೋವರೆಗೂ ಓದೋದೆ ಓದೋದೇ ಒಂದು 2 ವರ್ಷ ನಂದು ಯಾವುದೇ ಸಬ್ಜೆಕ್ಟಲ್ಲಿ ಪಂಚಾಕ್ಷರಿ ಗವಾಯಿ ಇವತ್ತು ದಾನಮ್ಮ ಇವೊಂದು ಈಗ ಹಾನಗಲ್ ಕುಮಾರಸ್ವಾಮಿಗಳು ಅತ್ತಿಮಬ್ಬೆ ಅತ್ತಿಮಬ್ಬೆ ನನ್ನ ಜೀವನದ ದೊಡ್ಡ ಕನಸು ಪ್ರಪಂಚದ ಪ್ರಥಮ ಮಹಿಳಾ ಪ್ರಕಾಶಕಿ ರನ್ನನನ್ನು ಕವಿಚಕ್ರವರ್ತಿಯನ್ನಾಗಿ ಮಾಡಿದವಳು ಆ ಒಂದು ಇತಿಹಾಸವನ್ನು ಸಂಶೋಧನೆ ಮಾಡಿ ಹಂಪ ನಾಗರಾಜನವರಿಂದ ಹಿಡಿದು ಗಿರೀಶ್ ಕಾಸರವಳ್ಳಿಯವರಿಂದ ಹಿಡಿದು ಸ್ಕ್ರಿಪ್ಟ್ ಓದಿ ಒಪಿನಿಯನ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂತೇಳಿ ಕೆ ಸಿ ಎನ್ ಚಂದ್ರು ದೊರೆ ಭಗವಾನ್ ಅದು ಕನಸಾಗೆ ಉಳಿದೈತಿ ಕನ್ನಡದ ಒಂದು ಮಹಾಕಾವ್ಯ ಅದು ಎಲ್ಲ ಭಾಷೆಯಲ್ಲೂ ಬರುತ್ತೆ ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ ನೋಡೋಣ ಅದು ಮುಂದಿನ ಕತೆ ಹೀಗೆ ಅದಾದಮೇಲೆ ಬದುಕು ಹೇಗೆ ನಾವು ಏನೇ ಬದುಕು ಮಾಡಿದ್ರೆ ನಮ್ಮ ಅಂತರಂಗದಲ್ಲಿದ್ದಿದ್ದು ಅದೇ ಕಲೆ ಅದೇ ರಂಗಭೂಮಿ ಅದೇ ನಾಟಕ ಅದೇ ಚಿತ್ರ ನಮ್ಮನ್ನು ಕಾಡಬೇಕು ಪ್ರತಿಯೊಂದು ವಿಷಯ ನಮ್ಮನ್ನು ಕಾಡಿದಾಗ ನಾವು ಮನುಷ್ಯರು ಒಂದೊಂದು ಏಟಿರು ಉಳಿ ಏಟಿಗೆ ಶಿಲ್ಪ ಮೂರ್ತಿ ಆಗುತ್ತೆ ಅನ್ನಂಗೆ ಕಾಡಬೇಕು ಈಗ ನಿಮ್ಮದೇ ತಗೊಳ್ಳಿ ನೀವೇ ಒಂದು ಕಲಾ ಮಾಧ್ಯಮ ಅಂತ ಮಾಡಿದ್ರೆ ಎಷ್ಟು ಜನ ಕಲಾವಿದರುಗಳನ್ನು ಎಷ್ಟು ಜನ ನಿರ್ದೇಶಕರನ್ನು ಮಹಾನ್ ಮಹಾನ್ ನಟರುಗಳನ್ನು ಇಂಟರ್ವ್ಯೂ ಮಾಡಿದಿರಿ ಇದನ್ನು ನೀವು ಯಾಕೆ ಮಾಡಿದ್ರಿ ನಿಮ್ಮಲ್ಲಿರ್ತಕ್ಕಂಥ ಆಂತರಿಕ ಶಕ್ತಿ ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಹಂಬಲ ಇದನ್ನು ತೋರಿಸ್ಬೇಕು ಅಂತ ಹಂಬಲ ಇದ್ರ ಜೊತೆ ಹೊಟ್ಟೆ ಇದೆ ಉದರ ನಿಮಿತ್ತಂ ಬಹುಕೃತ ವೇಷಂ ಅದು ಬೇರೆ ವಿಷಯ ಅದು ಒಂದೇ ಅಲ್ಲ ಬದುಕು ನನ್ನ ಮಗನು ಕೂಡ ಅದು ಮಾಡ್ತಾ ಇದ್ದಾನೆ ಆದರೂ ಕೂಡ ಅವನ ಕಲೆ ಸಂಸ್ಕೃತಿ ನಾಟಕ ಉದ್ಯೋಗ ಎಲ್ಲದೂ ಇದೆ ನಾವು ಏನೇ ಮಾಡಲು ಏನಾದರೂ ಆಗು ನೀನು ಮೊದಲು ಮಾನವನಾಗು ಅಂತ ಕುವೆಂಪು ಅವರು ಹೇಳಿದ್ದಾರೆ
ತನ್ನಿರುವ ತಾತಿಳಿದು ಬ್ರಹ್ಮನಲ್ಲಿ ಐಕ್ಯವಾದರೆ ಅಲ್ಲಿ ಹುದು ಮುಕ್ತಿ ಅಂದರೆ, ತನ್ನಿರುವ ತಾತಿಳಿದು ಅಂದ್ರೆ ನಾನೇನು ಮಾಡ್ತೀನಿ ಅನ್ನೋ ಗುರಿ ಮುಟ್ಟಬೇಕಲ್ಲ. ನಮ್ಮ ಕಸಬು ಏನಾದರೂ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ವೇಶ್ಯ ಹೆಣ್ಮಗಳು ನನಗೆ ಜೀವನದಲ್ಲಿ ಭೇಟಿಯಾದರು. ಆ ಎಂಬ ಭಗವದ್ಗೀತೆಗಳನ್ನು ಹೇಳೋದು ಕೇಳಿಬಿಟ್ರೆ ದಗ್ಗಾಗಿಬಿಡ್ಬೇಕು. ವೇಶ್ಯ ಬದುಕು ದಿನ ಆಕೆ ದೇಹ ಮಾರ್ಕೊಳ್ಳೋದು. ಆದರೆ ಆಕೆ ಹೇಳ್ತಾ ಇದ್ದಿದ್ದ ಸಂಭಾಷಣೆ ಕೊಪ್ಪಳದಲ್ಲಿ ಆಯಮ್ಮ ಆಕೆ ಹೇಳ್ತಾ ಇದ್ದಿದ್ದೊಂದು ಭಗವದ್ಗೀತೆ ಹಾಡುಗಳು ಶ್ಲೋಕಗಳು ಕೇಳಿಬಿಟ್ರೆ ಇದು ವಿಧ ಇವರ ಅಂತ ನಮಗೆ ಅನುಮಾನ ಬರಬೇಕು. ನಮ್ಮ ಥಿಯೇಟ್ರಿಗೆ ಬರೋರು ನಾಟಕ ನೋಡೋಕ್ಕೆ ಅವನ್ಸ ಅಕಸ್ಮಾತ್ ಹೇಳ್ತಾಯಿದ್ರು ಆಗ ಅವರು. ಆವಾಗ ಆಯಮ್ಮನ ಕುಂಡಿಸ್ಕೊಂಡು ಕೇಳ್ತಾ ಇದ್ದೆ ನಾನು. ಅದಕ್ಕೆ ದೇಹ ಅದೊಂದು ರೀತಿ ಕಲುಷಿತವೂ ಆಗ್ಬೋದು, ಕರ್ಮದ ಬಂಧನವೂ ಆಗಿರ್ಬೋದು. ಆತ್ಮ ಮಾತ್ರ ಅದೊಂದು ಅಖಂಡವಾದ ಶಕ್ತಿ ಇರತಕ್ಕಂಥ ದೈವಿ ಶಕ್ತಿ ಇದ್ದಂಥ ಆತ್ಮ. ಆ ಆತ್ಮ ಮತ್ತು ಬುದ್ಧಿ ಯಾವತ್ತೂ ಒಟ್ಟಿಗೆ ಕೆಲಸ ಮಾಡಿ ನಾವು ಸಮಾಜದ ನೋಟವನ್ನು, ಸಮಾಜದ ತಿರುಳನ್ನು, ಸಮಾಜದ ಒಳಹರವನ್ನು ನಾವು ಕಂಡುಹಿಡ್ಕೊಂಡು ಆ ದಾರಿಯಲ್ಲಿ ಹೋಗ್ತೀವೋ ನಮಗೆ ಯಶಸ್ಸು ಸಿಗುತ್ತೆ. ಇದು ಎಲ್ಲ ರಂಗದಲ್ಲೂ ಆಗ್ಬೋದು. ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಯಾರೇ ಆಗ್ಬೋದು. ನಾವು ಬದುಕು ಕಟ್ಟಿಕೊಳ್ಳೋದು ಎದರಿಂದ ಅಂತ ಹೇಳಿದ್ರೆ ನಮ್ಮ ಸಾಧನೆಯಿಂದ. ಇದು ಹೇಳ್ತಾರಲ್ಲ, ಮಾನವ ಜನ್ಮ ದೊಡ್ಡದು ಹುಚ್ಚ, ಮಾನವ ಜನ್ಮ ದೊಡ್ಡದು ಹುಚ್ಚಪ್ಪ ಗಿಡೀರ, ಇದನ್ನು ಹಾನಿ ಮಾಡಬೇಡಿ ಹುಚ್ಚಪ್ಪ ಗಿಡೀರ ಅಂತೇಳಿ. ಅದು ಜನ್ಮ ದೊಡ್ಡದು. ಅದಕ್ಕೆ ನಾಲಿಗೆ ಬಗ್ಗೆನೂ ಕನಕದಾಸರ ಅದನ್ನು ಹೇಳಿದ್ರಿ. ಆಚಾರ್ಯ ಅದು ಪುರಂದರದಾಸರು, ಆಚಾರ್ಯವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ ಪರರ ದೂಷಿಸುವ ಕಂಡು ಅಂತ. ಹೀಗೆ ದಾಸರಾಗಲಿ ಶರಣರಾಗಲಿ ಸಂಸ್ಕೃತಿಯಾಗಲಿ ಎಲ್ಲವೂ ಹೇಳಿರೋದು ಮನುಷ್ಯನ ಗುರಿ ಮುಟ್ಟುವ ಸಾಧನೆಯ ಒಂದು ಸಂಕೇತಗಳು. ಅವರು ನೀವಾಗಲಿ ನಾನಾಗಲಿ ಗುರಿ ಮುಟ್ಟಬೇಕು ಅಂತ ಇಲ್ಲಿ ಬಂದುಬಿಟ್ರೆ ನಮಗೆ ಎಲ್ಲವೂ ಕಳಿಸ್ಕೊಂಡು ಹೋಗ್ತವೆ, ನಾವು ಹೋಗ್ತೇವೆ ಮುಂದೆ. ಇದು ನಮ್ಮ ಜೀವನದಲ್ಲಿ ಈ ವಯಸ್ಸಿಗೆ ನಾನು ಈ ಕಥೆಗಳನ್ನ ಆರಿಸ್ಕೊಳ್ಳೋ ಕಾರಣ ಏನಪ್ಪ ಅಂದರೆ ಏನಾದರೂ ಮಾಡಬೇಕು. ನಾಳೆ ಸಾಯ್ತೀನಿ, ನಾಡದ್ದು ಸಾಯ್ತೀನಿ, ಇನ್ನೊಂದು ವರ್ಷ ಬಿಟ್ಟು ಸಾಯ್ತೀನಿ ಅಲ್ಲ. ಆದರೆ ಯೋಚನೆ ಮಾತ್ರ ನಾನು ಮಾಡದೇ ಹೋದರೂ ಪರಂಪರೆ ಮುಂದಿನವ್ರು ಮಾಡ್ಬೋದು. ಹಿಂದಿನ ದೇವಾಲಯಗಳನ್ನು ನೀವು ಒಂದು ಉದಾಹರಣೆ ತಗೊಳ್ಳಿ. ನೀವು ಕೃಷ್ಣದೇವರಾಯನ ಕಾಲದಲ್ಲಿ ಹಂಪಿಯಲ್ಲಿದ್ದದ್ದು ಒಂದು ದೇವಸ್ಥಾನ, ವಿರೂಪಾಕ್ಷನ ದೇವಸ್ಥಾನ. ಅದ ನಂತರ ಬಂದಿರತಕ್ಕಂಥದ್ದು ಇನ್ನೊಂದು ಗೋಪುರ. ಕೃಷ್ಣದೇವರಾಯ ಬಂದ ಮೇಲೆ ಮಹಾಗೋಪುರ. ಅಂದರೆ ಮನುಷ್ಯನ ಜೀವನದಲ್ಲಿ ತನ್ನ ಆಸೆಯನ್ನು ಹುಟ್ಟಿಕೊಂಡು ಹುಟ್ಟಿ ತಾನು ಸಾಧಿಸಬೇಕಾದನ್ನು ಸಾಧಿಸದೆ ಅರ್ಧದಲ್ಲೇ ಸತ್ತೋದ್ರೆ ಅವನು ಮತ್ತೆ ಹುಟ್ಟಿ ಬಂದ ತನ್ನ ಕಾಲವನ್ನು ತಾನು ಮುಗಿಸ್ಕೋತಾನೆ. ಪುನರಪ್ಪಿ ಜನ್ಮ ಪುನರಪ್ಪಿ ಮರಣಂ. ನಾವು ಬದುಕನ್ನು ಕಟ್ಟಿಕೊಳ್ಳದೆ ಆ ರೀತಿಯಾಗಿ ಸಾಧನೆ ಬಗ್ಗೆ ಸಾಧನೆ ಒಂದೇ ಗುರಿ. ಸಾಧನೆ ಮಾಡಬೇಕು ಅಂತ ಇರ್ತಕ್ಕಂಥ ಅವನಿಗೆ ಜಾತಿ ಇಲ್ಲ, ಭೇದ ಇಲ್ಲ, ಭಾವ ಇಲ್ಲ, ದ್ವೇಷ ಇಲ್ಲ, ರಾಗ ಇಲ್ಲ, ಮೋಹ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ. ಅವನ ಗುರಿ, ಅವನ ಸಾಧನೆ ಆತ್ಮೋನ್ನತಿ. ಧರ್ಮೋ ರಕ್ಷತೆ ರಕ್ಷತ. ನಾವು ಧರ್ಮವನ್ನು ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡ್ತದೆ. ಬದುಕು ಜಟಗಾ ಬಂಡಿ ವಿಧಿಯಾದರ ಸಾಹೇಬ, ಮದುವೆಗೋ ಮಸಣಕ್ಕೋ ನಡೆಯೆಂದು ಹೋಗುತ್ತಿಮ್ಮ ಮಮ್ಮಂಕುತಿಮ್ಮ ಅಂದಂಗೆ ನಾವು ವಿಧಿಯ ಕೈವಾಡವಾದರೂ ಸಹಿತ ನಮ್ಮಲ್ಲಿರ್ತಕ್ಕಂಥ ಕರ್ತೃತ್ವ ಶಕ್ತಿಯಿಂದ ನಾವು ಒಂದು ಹಿಡಿಯಾದ ಗಂಟನ್ನು ಸಮಾಜಕ್ಕೆ ಕೊಡೋದಾಗಲಿ ಬದುಕೋದಾಗಲಿ ರೀತಿ ನಮ್ಮ ಕಲಾವಿದರಿಗೆ, ಬರಹಗಾರರಿಗೆ, ಚಿತ್ರಕಾರರು ಅಷ್ಟೇ. ಎಂದೆಂಥ ವೈಭವದ ಚಿತ್ರಕಲೆಗಳನ್ನು ರೂಪಿಸ್ತಾರೆ. ಎಲ್ಲರೂ ಸೇವಕರು, ಪ್ರತಿಯೊಬ್ಬರೂ ದಾರಿ ಯಾವದಯ್ಯ ವೈಕುಂಠಕ್ಕೆ ಅಂತ ಹೇಳೋರೆ. ವೈಕುಂಠ ಅಂದರೆ ವೈ ಅಂದರೆ ಎಲ್ಲಿದೆ ಅದು, ಕುಂಠ ಅಂದರೆ ಅದೊಂದು ದಾರಿ, ಅಲ್ಲಿರ್ತಕ್ಕಂಥ ಸತ್ವ. ಪ್ರತಿಯೊಬ್ಬರು ಅಷ್ಟೇ. ಕಾಯಕ ಮಾಡೋ ಕಾಯಕದಿಂದ ದಾಸೋಹ, ಶರಣರು ಹೇಳೋದು ಅದೇ ದಾಸೋಹ ಕಾಯಕ. ಅದನ್ನು ಮಾಡಲೇಬೇಕಾಗತ್ತೆ. ಹೀಗೆ ರಂಗಭೂಮಿ, ಚಿತ್ರರಂಗ, ಸಾಹಿತ್ಯ, ಸಂಸ್ಕೃತಿ ಇಷ್ಟನ್ನೆಲ್ಲ ಬೆಳೆಸ್ಕೊಂಡು ಬಂದು ಚಿಂದೋಡಿ ಕುಟುಂಬ, ಈ ಐದು ಜನ ಗಂಡಸರು, ಒಬ್ಬ ಹೆಣ್ಮಗಳು ಅಂದರೆ ಎಂಟು ಜನ ನಮ್ಮ ಅಜ್ಜ ಅಜ್ಜಿಗೆ, ಇಬ್ಬರು ಹೆಣ್ಮಕ್ಕಳು ಅವರು ಮದುವೆಯಾಗಿ ಹೋದರು, ಒಬ್ಬ ಹೆಣ್ಮಗಳು ಚಿಂದೋಡಿ ಇಲ್ಲೆಲ್ಲ ಐದು ಜನ ಗಂಡರು. ಇಷ್ಟು ಕುಟುಂಬದಿಂದ ಇವತ್ತಿಗೆ 250-300 ಜನ ಕುಟುಂಬ ಇದ್ದಾರೆ ನಮ್ಮದೀಗ. ನಮ್ಮ ಕುಟುಂಬದ ಪರಂಪರೆ ಎಲ್ಲರೂ ಹಾಗೇ ಇದ್ದೀವಿ. ಎಲ್ಲರೂ ಅದೇ ಸಂತೋಷದಿಂದ ಒಂದು ಸಮಾರಂಭ ಮಾಡ್ತೀವಿ, ಎಲ್ಲರೂ ಕೂಡ್ತೀವಿ, ಹಾಡ್ತೀವಿ, ಎಲ್ಲ ಮಾಡ್ತೀವಿ. ನಿಮಗೆ ಯಾವತ್ತಾದರೂ ಸಹಿತ ನಮ್ಮ ನಾಟಕಗಳನ್ನ ನೀವು ನೋಡಿ ಒಂದ್ಸಾರಿ, ನಮ್ಮ ನಾಟಕಗಳನ್ನು ನೋಡಿ, ಕರ್ನಾಟಕದ ಎಲ್ಲ ನಾಟಕಗಳನ್ನು ನೋಡಿ. ಈಗ ನಿಮ್ಮ ಮಾಧ್ಯಮದಿಂದ ಇನ್ನೊಂದು ಮಹತ್ ಕಾರ್ಯ ಆಗಲಿ ನನ್ನ ಆಸೆ, ಎಲ್ಲ ರಂಗಭೂಮಿ ನಾಟಕಗಳನ್ನು ನೋಡಿ, ಅವರವ್ರನ್ನ ಇಂಟ್ರೂ ಮಾಡಿ. ಇಂಟ್ರೂ ಮಾಡೋದಷ್ಟೇ ಅಲ್ಲ, ವಾಸ್ತವಿಕವಾಗಿ ಗೊತ್ತಾಗದಂಗೆ ಅವ್ರ ನಾಟಕಗಳನ್ನು ನೋಡಿ, ಕಲಾವಿದರು ನೋಡಿ, ಅದನ್ನು ಪ್ರೊಟೆಕ್ಟ್ ಮಾಡಿ. ನಿಮಗೊಂದು ದೊಡ್ಡ ಪುಣ್ಯ ಬರುತ್ತೆ.
ಇನ್ನು ಕೇವಲ ಇರತಕ್ಕಂಥದ್ದು 20-26 ಕಂಪನಿಗಳಿದ್ದಾವೆ ಅಷ್ಟೇ. ಅದರಲ್ಲಿ 10-12 ಕಂಪನಿ ಪ್ರಬುದ್ಧವಾದ ಕಂಪನಿ, ಇನ್ನೆಲ್ಲ ಸಣ್ಣ ಪುಟ್ಟ ಈ ಸೀಸನ್ನಲ್ಲಿ ಹುಟ್ಕೋತಾವೆ. ಅದ ಇರತಕ್ಕಂಥ ಕಂಪನಿಗಳಲ್ಲಿ ನಾಟಕಗಳನ್ನು, ಕಲಾವಿದರನ್ನು ಅದು ಒಂದು ದಾಖಲೆ ಮಾಡಿ. ನಿಮ್ಮ ಕಲಾ ಮಾಧ್ಯಮದಿಂದ ಬೇರೆ ಚಿತ್ರರಂಗ ಇಲ್ಲಿ ಇದನ್ನೇ ಮಾಡೋದಕ್ಕಿಂತ ಮತ್ತು ಆ ಒಂದು ಹೊರವನ್ನು, ಆ ಹೊಳಲನ್ನು ನೀವು ತೊಗೊಂಡ್ರಿ ಅಂದರೆ ಎಲ್ಲಿ ಕಂಪನಿ ನಡೀತಾವೆ, ಎಲ್ಲಿ ಹೋಗ್ತಾರೆ. ನೀವು ಕಲಾ ಮಾಧ್ಯಮದವರಾಗಿ ಮೊದಲು ಹೋಗಬೇಡಿ, ರಾತ್ರಿ ಹೋಗಿ ನಾಟಕ ನೋಡ್ರಿ, ಟಿಕೆಟ್ ತೊಗೊಂಡು ನಾಟಕ ನೋಡ್ರಿ, ಏನಿದೆ ಅಂತ ನೀವು ಕಂಡುಕೊಳ್ಳಿ. ಒಂದೇ ನಾಟಕದಿಂದ ಅಂತಲ್ಲ, ಅವರ ಪರಂಪರೆ ತಿಳ್ಕೊಳ್ಳಿ, ಮತ್ತು ಎಲ್ಲ ಕಂಪ್ನಿಗಳನ್ನು ಮಾಡಿ. ಆವಾಗ ಅವರು ಒಳ್ಳೊಳ್ಳೆ ನಾಟಕಗಳನ್ನು ಕ್ಲಿಪ್ಪಿಂಗ್ಸ್ ಹಾಕಿ ಅಲ್ಲಿ ಕಲಾವಿದರನ್ನ ನೋವು ನಲ್ಲುವನ್ನು ಕೇಳಿ, ಹಿಂದೆ ನಡೆದು ಬಂದ ಪರಂಪರೆ ಕೇಳಿ ಇತ್ತು ಹೇಳಿ. ಯಾರು ಹೇಳಿದ್ರು ಕೂಡ ಬಂದು ಮತ್ತೆ ನಿಮಗೆ ಬರೋದೇ ಗುಬ್ಬಿ ಕಂಪ್ನಿ, ಚಿಂದೋಳಿಯವ್ರ ಕಂಪ್ನಿ ಎರಡನ್ನೇ ಅವ್ರು ಮುಂದೆ ತಂದಿಡ್ತಾರೆ ಹೊರತು ಇತ್ತು ದೇಶ ಇವ್ರದ್ದು ನಮ್ಮ ಗವಾಯಿಗಳ ಕಂಪನಿ. ಇದು ನಮ್ಮ ಆಶಯ ಮಾತು. ಎಲ್ಲಿಗೋಗು ಎಲ್ಲಿಗೋಗಿ ನಿಮಗೆ ಒಂದು ಬೇರೆ ದಾರಿಯನ್ನು, ನಾವು ಬೇರೆ ಒಂದು ರಂಗವನ್ನು ನೀವು ಪರಿಚಯಿಸ್ರಿ ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ನನ್ನ ಹೇಳಿಕೆಗಳನ್ನು, ಅನುಭವಗಳನ್ನು ದಾಖಲೆ ಕಳಿಸಿ ಜನತೆಯ ಮುಂದೆ ಇಡೋದಕ್ಕೆ ನೀವು ಪ್ರಯತ್ನಪಟ್ಟ ನಿಮಗೆ ಅನಂತ ಧನ್ಯವಾದಗಳು. ನಿಮ್ಮ ಪ್ರತಿಯೊಂದು ಕಾರ್ಯವು ಯಶಸ್ವಿಯಾಗಲಿ. ಹಾಲು ಮಾರುವ ಒಬ್ಬ ಹುಡುಗನಿಂದ ಹಿಡಿದು ಸಂಸ್ಕೃತವನ್ನು ಹೇಳ್ತಕ್ಕಂಥ ಒಬ್ಬ ಪಂಡಿತನವರೆಗೂ ಎಲ್ಲರನ್ನೂ ನೀವು ಗುರುತಿಸಿ, ಆಳು ಅರಸರ ಎಲ್ಲರನ್ನೂ ನೀವು ಕ್ರೋಢೀಕರಿಸಿ, ರಂಗಭೂಮಿ ಉಳಿಸಿ, ವೃತ್ತಿ ರಂಗಭೂಮಿಗೆ ನೀವೊಂದು ದಾಖಲೆ ಮಾಡಿ. ಭಗವಂತ ಏನು ಮಾಡ್ತಾನೋ ಮುಂದಿನ ಮಾತು ಮುಂದೆ. ಧನ್ಯವಾದಗಳು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.